ಅದರಲ್ಲಿ ಆಡಿಯೋದಲ್ಲಿ ಇರುವಂಥದ್ದು ಇರ್ಬೋದು ಮತ್ತು ಒಟ್ಟು ಈ ಸಿ ಡಿಯನ್ನು ಏಪ್ರಿಲ್ 21ನೇ ತಾರೀಕು ಬಂದ ನಂತರವೂ ಸಹಿತ ಆ ಸಿ ಡಿಗಳನ್ನು ವಶಪಡಿಸಿಕೊಂಡು ಅದರಲ್ಲಿದ್ದಂಥ ವಿಷಯಗಳನ್ನು ತಕ್ಷಣ ಪರಿಶೀಲನೆ ಮಾಡಿ ಇಮ್ಮಿಡಿಯೇಟಾಗಿ ಆ ಪ್ರಜ್ವಲ್ ರೇವಣ್ಣನ ಬಂಧಿಸುವುದು ಇವರು ಅದನ್ನೆಲ್ಲ ಕಡೆ ಹಂಚಿ ಅದಾದ ನಂತರ ರೇವಣ್ಣ ಅವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿ ಸಿಕ್ಕಾಕ್ಸುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ಪ್ರಜ್ವಲ್ ರೇವಣ್ಣನೂ ಹೊರಗೆ ಹೋಗಾಕ್ಬಿಡ್ತೀರಿ ಪ್ರಜ್ವಲ್ ರೇವಣ್ಣನೂ ಹೊರಗೆ ಹೋಗಿಬಿಟ್ಟು ಇದೆಲ್ಲ ಮಾಡಿ ಯಾಕೆ ಅವಾಗ ಆ್ಯಕ್ಷನ್ ತಗೊಳ್ಳಿಲ್ಲ ಮತ್ತು ಎಸ್ ಐ ಟಿ ಒನ್ ಸೈಡೆಡ್ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ ನಾವು ಹೇಳಿದ್ವಿ ಸಿ ಬಿ ಐ ಕೊಡ್ರಿ ಅಂತ ಯಾಕೆ ಕೊಟ್ಟಿಲ್ಲ ಕೋರ್ಟ್ ಮಾನಿಟರಿಂಗ್ ಆದರೂ ತನಿಖೆ ಆಗ್ಬೋದು ಅದು ಯಾಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿ ಗೌಡ ಬೆಲ್ಟ್ನಲ್ಲಿ ಒಕ್ಕಲಿಗರ ಬೆಲ್ಟ್ನಲ್ಲಿ ಚುನಾವಣೆ ಆಗುತ್ತಂತ ಕಾಯ್ದು ಆ ನಂತರ 28ನೇ ತಾರೀಕಿನಿಂದ ಡ್ರಾಮ ಶುರು ಮಾಡಿದ್ದಾರೆ ಇದು ಯಾರಿಗೂ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕನ್ನುವಂಥ ಒಂದೇ ಒಂದು ಕಳಕಳಿ ಸಿದ್ದರಾಮಯ್ಯನವ್ರಿಗೂ ಇಲ್ಲ ಡಿ ಕೆ ಶಿವಕುಮಾರ್ಗೂ ಇಲ್ಲ ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಗ್ಯಾರಂಟಿ ಹೆಸರಿನಲ್ಲಿ ಸಹಿತ ಪೂರ್ತಿ ಸರಿಯಾಗಿದೆ ಎಲ್ಲರಿಗೂ ಪದವೀಧರರಿಗೆ 3,000 ರೂಪಾಯಿ ಕೊಟ್ಟಿದ್ದು ಯಾರಿಗೂ ಕೊಟ್ಟಿದ್ದು ಒಬ್ಬರಿಗೆ ಕೊಟ್ಟಿದ್ದು ಉದಾಹರಣೆ ನನಗೆ ಸಿಕ್ಕಿಲ್ಲ ಯಾವುದೇ ಗ್ಯಾರಂಟಿಗಳನ್ನು ಸರಿಯಾಗಿ ಪೂರೈಸ್ತಾರೆ ಮತ್ತು ವಿದ್ಯುತ್ ದರವನ್ನು ಜಾಸ್ತಿ ಇದೆಲ್ಲ ಮಾಡಿ ಗ್ಯಾರಂಟಿ ಏನಪ್ಪ ಹೇಳ್ತಾ ಈ ಎಮ್ ಎಲ್ ಎಗಳೇನು ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳೇನಿದಾರಲ್ಲ ಅವರಿಗೆ ರಸ್ತೆ ಅವರ ಅಭಿವೃದ್ಧಿ ಕೆಲಸಗಳು ಯಾವ ದುಡ್ಡು ಕೊಡ್ತಾರೆ ಆ ದುಡ್ಡು ಕೊಟ್ಟರೆ ಅದರ ಕಮಿಷನ್ ಹುಡಿಕಾ ಇದ್ದರು ಈಗೇನಾಗಿದೆ ಅವರಿಗೆ ಆದಾಯದ ಏಕೈಕ ಮೂಲ ಅಂದರೆ ಟ್ರಾನ್ಸ್ಫರ್ ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಒಂದು ರೀತಿಯಲ್ಲಿ ಯಾವುದು ಒಳ್ಳೊಳ್ಳೆ ರಿಸೋರ್ಸ್ಫುಲ್ ಸ್ಟೇಷನ್ ಇರ್ತದೆ ಅದನ್ನು ಆಪ್ಷನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬಂದಂಥವರು ಅದನ್ನು ವಾಪಸ್ ಗಳಿಸಿಕೊಳ್ಳಿಕ್ಕೆ ಎಲ್ಲ ಕ್ರಿಮಿನಲ್ಸ್ಗಳಿಗೆ ಮತ್ತು ಈ ರೀತಿಯಾದಂಥ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿಗಳಿಗೆ ಆ್ಯಕ್ಟಿವಿಸ್ಟ್ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಕಾಂಗ್ರೆಸ್ಸಿನ ಅಭಿವೃದ್ಧಿ ಶೂನ್ಯವಾದಂಥ ಪರಿಸ್ಥಿತಿ